ಸಾಮಾನ್ಯವಾಗಿ ಒಂದು ಕಾಲೇಜ್ನಲ್ಲಿ ನಡೀಬೋದಾದಂಥ ಘಟನೆಯ ಸುತ್ತ ಹೆಣೆದಂಥ ಕತೆ ಇದು. ಒಂದು ಕಾಲೇಜಲ್ಲಿ ವಿವಿಧ ವಿಭಾಗಗಳಿರ್ತವೆ. ಒಬ್ಬರು ಉಪನ್ಯಾಸಕರು ಎಲ್ಲ ವಿಭಾಗದಲ್ಲೂ ತರಗತಿ ತಗೋತಾರೆ ಅಂತ ಹೇಳೋಕ್ಕಾಗಲ್ಲ, ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಕಾರಿಡಾರಿನಲ್ಲಿ ಒಮ್ಮೆ ಒಬ್ಬ ಉಪನ್ಯಾಸಕರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಡೆಸ್ಕ್ ಇರುತ್ತೆ. ಆ ಡೆಸ್ಕ್ ಕೂತ್ಕೊಳ್ಳೋ ಜಾಗದಲ್ಲಿ ಕಾಲಿಟ್ಕೊಂಡು ಪುಸ್ತಕ ಇಡೋ ಜಾಗದಲ್ಲಿ ತಾನು ಕೂತ್ಕೊಂಡು ಚೂಯಿಂಗ ಮಗದ್ಕೊಂಡು ಏನೋ ಹಾಡನ್ನ ಗುನುಗುನುಗಿಸ್ಕೊಂಡು ಒಬ್ಬ ಹುಡುಗ ಸುತ್ತ ಸಂಗಡಿಗರ ಮಧ್ಯೆ ಕೂತಿರ್ತಾನೆ. ಇದನ್ನು ಗಮನಿಸಿದಂಥ ಉಪನ್ಯಾಸಕರು, ನೋಡಪ್ಪ ಹೀಗೆಲ್ಲ ಕೂರಬಾರ್ದು, ಇದು ಓಡಾಡೋ ಜಾಗ, ಕಾರಿಡಾರ್ ಇದೆ, ಲೆಕ್ಚರರ್ಸ್ ಎಲ್ಲ ಬರ್ತಾ ಇರ್ತಾರೆ, ಹಾಗಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ, ಕೆಳಗೆ ಇಳಿದು ಕೂತ್ಕೊಳ್ಳಿ, ಚೂಯಿಂಗ್ ಗಮ್ ತಿನ್ನೋದು ತಪ್ಪಲ್ಲೋಪ, ಹಾಗೆ ಹೀಗೆ ಅಂತ ಒಂದಷ್ಟು ಬುದ್ಧಿ ಮಾತಾ ಹೇಳಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗೋವರೆಗೂ ಆತ ಸುಮ್ಮನಿದ್ದು, ಅವ್ರು ಮುಂದಕ್ಕೆ ಹೋದಾಗ, ನೋಡು ಈ ಲೆಕ್ಚರರ್ ನಮಗೆ ಪಾಠನೇ ಮಾಡಲ್ಲ, ಹಾಗಿದ್ಮೇಲೆ ಇವ್ರು ಯಾಕೆ ನಮಗೆ ಬುದ್ಧಿವಾದ ಹೇಳಬೇಕು, ಇವರೇನು ನಮ್ಮ ವಿಭಾಗದ ಲೆಕ್ಚರರ್ ಅಲ್ವಲ್ಲ ಅಂತ ತನ್ನ ಸಂಗಡಿಗರ ಜೊತೆಗೆ ಅವನು ಮಾತಾಡ್ಕೋತಾನೆ. ಅದು ಆ ಉಪನ್ಯಾಸಕರಿಗೆ ಕೇಳಿಸುತ್ತೆ, ತನ್ನಷ್ಟಕ್ಕೆ ತಾನು ಮುಂದಕ್ಕೆ ಹೋಗ್ಬಿಡ್ತಾರೆ. ಹೀಗಿರುವಾಗ ಒಂದಿನ ಕಾಲೇಜ್ ಡೇ ಇರುತ್ತೆ. ಈ ಹುಡುಗ ವಾಸ್ತವದಲ್ಲಿ ತುಂಬ ಪ್ರತಿಭಾಶಾಲಿ, ಗಿಟಾರ್ ನುಡಿಸೋಂಥವನಾಗಿರ್ತಾನೆ. ಇವಂದೇ ಕಾರ್ಯಕ್ರಮ ಇರುತ್ತೆ, ವೇದಿಕೆಯಲ್ಲಿ ಕೂತು ಪಕ್ಕವಾದಿದ್ದವರೆಲ್ಲ ಸಂಗಡಿಗರೆಲ್ಲ ವೇದಿಕೆಯನ್ನು ಅಲಂಕರಿಸಿ ನೆನೆ ಕಚೇರಿ ಆರಂಭ ಮಾಡಬೇಕು ಹುಡುಗ. ಆ ಕ್ಷಣಕ್ಕೆ ಎದುರು ಕೂತಿದ್ದಂಥ ಈ ಉಪನ್ಯಾಸಕರು ಮುಂದಿನ ಸಾಲಲ್ಲೇ ಕೂತಿರ್ತಾರಲ್ಲ, ಅವ್ರನ್ನ ಗಮನಿಸಿ ಸ್ವಲ್ಪ ತಬ್ಬಿಬ್ಬಾಗ್ತಾನೆ, ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಾನೆ. ಅವನಿಗೆ ಯಾಕೋ ಒಂದು ರೀತಿಯಲ್ಲಿ ವ್ಯತ್ಯಾಸ ಕಾಣುತ್ತೆ, ಅವನಿಗೆ ತಾನು ನುಡಿಸ್ಲಾರನೇನೋ ಅನ್ನೋ ರೀತಿಯಲ್ಲಿ ಅವನಿಗೆ ಆತಂಕ ಸೃಷ್ಟಿಯಾಗ್ಬಿಡುತ್ತೆ. ಆಗೇನು ಮಾಡ್ತಾನೆ ಅವನು, ತಾನು ತಲೆ ಕೆಳಗೆ ತೆಗೆಸಿ ಸುಮ್ಮನಾಗ್ಬಿಡ್ತಾನೆ. ಇದನ್ನು ಗ್ರಹಿಸಿದಂಥ ಉಪನ್ಯಾಸಕರು ಸೂಕ್ಷ್ಮವಾಗಿ ಅವಲೋಕಿಸಿ, ಈತ ನನ್ನನ್ನು ನೋಡಿದ್ರಿಂದನೇ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾನೆ, ಒತ್ತಡಕ್ಕೊಳಗಾಗಿದ್ದಾನೆ ಅಂತ ಗ್ರಹಿಸಿ ತಕ್ಷಣ ತಾನೇನು ಮಾಡ್ತಾರೆ, ಗಟ್ಟಿ ಧ್ವನಿನಲ್ಲಿ ಆ ಹುಡುಗನ ಹೆಸರನ್ನ ಹಲವಾರು ಬಾರಿ ಕರೀತಾರೆ. ಅವರು ಕರೆದಿದ್ದು ಕೇಳಿ ಅವ್ರನ್ನ ಅನುಸರಿಸಿ ಮಿಕ್ಕ ವಿದ್ಯಾರ್ಥಿ ವೃಂದ ಸಭಾಂಗಣದವರಲ್ಲಿದ್ದವರೆಲ್ಲ ಅವನ ಹೆಸರನ್ನ ಜೋರಾಗಿ ಪದೇ ಪದೇ ಕರೀತಾರೆ, ಚಪ್ಪಾಳೆ ತಟ್ತಾರೆ, ಶಿಳ್ಳೆ ಹೊಡಿತಾರೆ. ಇದೆಲ್ಲದರಿಂದ ಅವನೊಂದು ಆವೇಶಕ್ಕೊಳಗಾಗ್ತಾನೆ, ಸ್ಫೂರ್ತಿ ಪಡೆದಂಗಾಗತ್ತೆ, ಅವನೊಳಗೆ ಉತ್ಸಾಹ ಉಕ್ಕಿ ಬರುತ್ತೆ. ಆ ತಕ್ಷಣ ಅವನು ಗಿಟಾರ್ನ ನುಡಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ಅಮೋಘವಾಗಿ ನುಡಿಸ್ತಾನೆ, ಪ್ರಚಂಡವಾಗಿ ಬರುತ್ತೆ ಕಾರ್ಯಕ್ರಮ, ಅದ್ಭುತ ರೀತಿಯಲ್ಲಿ ಪರಿಸಮಾಪ್ತಿ ಆಗುತ್ತೆ, ಕಾರ್ಯಕ್ರಮ ಮುಗಿಯುತ್ತೆ. ಅವರಷ್ಟಕ್ಕೆದ್ದು ತದನಂತರ ಕಾರ್ಯಕ್ರಮ ಮುಗಿದಾಗ್ಲೂ ಕೂಡ ಕಚೇರಿ ಆ ಮುಗ್ದ ಅಂತ್ಯದಲ್ಲಿ ಎಲ್ಲರೂ ಸೇರಿ ಅವನ್ನ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಆ ನಂತರ ಉಪನ್ಯಾಸಕರು ಹೊರಟು ಆಚೆ ಹೋಗ್ತಾರೆ. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಹುಡುಗ ಹಿಂದೆಯಿಂದ ಓಡೋಗಿ ಸರ್ ಸರ್ ಅಂತ ಕರೀತಾನೆ ಅವ್ರನ್ನ. ಅವ್ರು ತಿರುಗಿ ಈತ ಬರೋದನ್ನ ಗಮನಿಸಿ ನಿಲ್ತಾರೆ. ನಿಂತಾಗ ಹತ್ರಕ್ಕೆ ಹೋಗಿ, ಸರ್ ಕ್ಷಮಿಸಿ, ನಾನು ಅವತ್ತು ಅನುಚಿತವಾಗಿ ವರ್ತಿಸ್ದೆ, ಅಸಭ್ಯವಾಗಿ ವರ್ತಿಸ್ದೆ, ನನಗೆ ಸಂಕೋಚ ಅಂತ ಅನಿಸುತ್ತೆ, ಆದರೆ ನೀವು ಅದನ್ನೆಲ್ಲ ಮರೆತು ಇವತ್ತು ಎದುರಿಗೆ ಕೂತು ನನ್ನ ಪ್ರೋತ್ಸಾಹಿ ಹುರಿದುಂಬಿಸ್ತೀರಿ, ನಾನು ತುಂಬ ಚೆನ್ನಾಗಿ ನುಡಿಸ್ಲಿಕ್ಕೆ ಸಾಧ್ಯ ಆಯಿತು, ಅದು ನಿಮ್ಮಿಂದನೇ ನನಗೆ ಆ ಒಂದು ಸ್ಫೂರ್ತಿ ಉಕ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹಾಗೆ ಅಂತ ಹೇಳ್ತಾನೆ ಆ ಹುಡುಗ ಉಪನ್ಯಾಸಕರೇ. ಉಪನ್ಯಾಸಕರು ಜಾಸ್ತಿ ಪ್ರತಿಕ್ರಿಯೆ ಮಾಡ್ದೇ ಕೆನ್ನೆಗೆ ಮೃದುವಾಗಿ ತಟ್ಬಿಟ್ಟು, ನಿನ್ನಲ್ಲಿ ಪ್ರತಿಭೆ ಇದೆಪ್ಪ, ಅದರ ಕಡೆ ಗಮನ ಹರಿಸು, ವಿನಯವಂತಿಕೆನ ಬೆಳೆಸ್ಕೊ, ನಿನಗೆ ಅನುಕೂಲ ಆಗುತ್ತೆ, ನೀನು ದೊಡ್ಡ ಮಟ್ಟದಲ್ಲಿ ಮುಟ್ತೀಯ ಅಂತೇಳಿ ಅವನ್ನ ಪ್ರಶಂಸಿಸ್ಬಿಟ್ಟು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ. ಅವರು ನಡ್ಕೊಂಡು ಹೋಗಿದ್ದ ಹಾದಿನೇ ಈ ಹುಡುಗ ನೋಡ್ತಾ ನಿಂತು ನೋಡ್ದ, ತಾನು ತಪ್ಪು ಮಾಡಿದ್ರು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೇ ತನ್ನನ್ನು ಕ್ಷಮಿಸಿ ತನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರು ಅನ್ನೋ ರೀತಿಯಲ್ಲಿ ಅವನಿಗೆ ಮನಸ್ಸು ತುಂಬಿ ಬರುತ್ತೆ. ಆ ರೀತಿಯಾಗಿ ಅವನು ಸುಧಾರಿಸ್ತಾನೆ ಅಲ್ಲಿಂದ ಆಚೆಗೆ. ಧನ್ಯವಾದಗಳು ನನ್ನ ಕಥೆಯನ್ನು ಆಲಿಸಿದ್ದಕ್ಕಾಗಿ.